ಸ್ಪಂದನ ಅಗಲಿಕೆ ವಿಜಯ ರಾಘವೇಂದ್ರ ಜೀವನದಲ್ಲಿ ಒಂದು ಶೂನ್ಯ ಭಾವವನ್ನು ಸೃಷ್ಟಿ ಮಾಡಿದೆ. ರಾಘು ಕುಟುಂಬಸ್ಥರು ಇನ್ನೂ ಕೂಡ ಆ ಒಂದು ಆಘಾತದಿಂದ ಹೊರಗೆ ಬಂದಿಲ್ಲ. ಇತ್ತ 11ನೇ ದಿನದ ಕಾರ್ಯವನ್ನು ನಡೆಸಿ ರಾಘು ಕುಟುಂಬಸ್ಥರು ಇನ್ನೂ ಕೂಡ ಅದೇ ಬೇಸರದಲ್ಲೇ ಇರುವಂಥದ್ದನ್ನು ನೋಡಬಹುದು. 11ನೇ ದಿನದ ಕಾರ್ಯದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಅದೇ ಆಘಾತದಲ್ಲಿದ್ದರು. ಏನಾಗಿದೆ, ಇದು ಸತ್ಯನ ಸುಳ್ಳ ಅನ್ನುವಂಥದ್ದನ್ನೇ ರಿಸೀವ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಸ್ಥಿತಿಯಲ್ಲಿ ಇದ್ದರು. ಹಾಗೆ ಸ್ಪಂದನ ಅಗಲಿಕೆಯ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಸಾಕಷ್ಟು ಜನ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದರು. ಬಟ್ ಆದರೂ ಕೂಡ ಸ್ವಲ್ಪ ದಿನಗಳ ನಂತರ ರಾಘು ಈ ನೋವಿನಿಂದ ಹೊರಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದರು. ತಮ್ಮ ಒಂದು ಡೈಲಿ ರೂಟೀನ್ಗೆ ವಾಪಸ್ಸಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನದ ಭಾಗವಾಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯನ್ನು ಮತ್ತೆ ರಾಘು ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು 15 ದಿನಗಳ ಒಂದು ಬ್ರೇಕನ್ನು ರಾಘು ತೆಗೆದುಕೊಂಡಿದ್ದಾರೆ. ಕಳೆದ ವಾರದ ಶೋನಲ್ಲಿ ವಿಜಯ ರಾಘವೇಂದ್ರ ಇರಲಿಲ್ಲ. ಅನುಶ್ರೀ ಕೂಡ ಆ ಒಂದು ಶೋನಲ್ಲಿ ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಮಾತಾಡ್ತಾರೆ. ಸ್ಪಂದನ ಅವರ ಅಗಲಿಕೆಗೆ ಅವರು ಕೂಡ ಸಂತಾಪವನ್ನು ಸೂಚಿಸ್ತಾರೆ. ಮತ್ತು ಇದೇ ವಿಚಾರವಾಗಿ ನಾನು ರಾಘು ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ, ರಾಘು ನೀನು ಶೋನಲ್ಲಿ ಅತ್ತು ಅಲ್ಲಿಯ ಒಂದು ಎನ್ವಿರಾನ್ಮೆಂಟನ್ನು ನೀನು ಹಾಳು ಮಾಡಬೇಡ, ಯಾವುದೇ ಕಾರಣಕ್ಕೂ ಅಳಬೇಡ ಅಂದರೆ, ರಾಘುನೇ ಇಲ್ಲಿ ಬೇಸರದಲ್ಲಿದ್ದರೂ ಕೂಡ, ಅವರೇ ಒಂದು ಬಹಳ ದೊಡ್ಡ ನೋವಿನಲ್ಲಿದ್ದರೂ ಕೂಡ ಅನುಶ್ರೀಯನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ವಿಜಯ ರಾಘವೇಂದ್ರ ಮಾಡಿದ್ದಾರೆ. ಮತ್ತು ನನ್ನ ಒಂದು ವೈಯಕ್ತಿಕ ಕಾರಣ, ನನ್ನ ಪತ್ನಿ ಅಗಲಿಕೆಯ ವಿಚಾರ ನನಗಿರುವಂಥ ನೋವು, ಅದು ಶೋ ಮೇಲೆ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರಬಾರ್ದು ಅನ್ನುವಂಥದ್ದನ್ನು ಅನುಶ್ರೀಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ರಾಘು ಬಹಳ ಸ್ಪಷ್ಟವಾಗಿ ಶೋಗೆ ಇದು ಯಾವುದೇ ರೀತಿಯಲ್ಲೂ ಎಫೆಕ್ಟ್ ಆಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಸಾಲು ಸಾಲು ಚಿತ್ರಗಳು ವಿಜಯ ರಾಘವೇಂದ್ರ ಅವರ ಮುಂದಿರುವಂಥದ್ದು ನಮಗೆ ಗೊತ್ತೇ ಇದೆ. ಹಾಗೆ ಈಗ ಕದ್ದ ಚಿತ್ರ ಅನ್ನುವಂಥ ಒಂದು ಸಿನಿಮಾದ ಪ್ರಮೋಷನ್ನಲ್ಲಿ ವಿಜಯ ರಾಘವೇಂದ್ರ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕಾಗಿದೆ, ಆ ನಡುವೆ ಇಂಥದ್ದೊಂದು ಘನಘೋರ ಘಟನೆ ನಡೆದು ಹೋಗಿದೆ. ಸೊ ರಾಘವೇಂದ್ರ ಮೊದಲಿನಿಂದಲೂ ಕೂಡ ಅವರ ಮನಸ್ಥಿತಿ ಹೇಗೆ ಅಂತಂದರೆ, ನಮಗೆಷ್ಟೇ ಕಷ್ಟ ಇರಲಿ, ಆ ಕಷ್ಟ ಇನ್ನೊಬ್ರಿಗೆ ಕಷ್ಟ ಆಗಬಾರ್ದು. ಯಾಕಂದರೆ ಗೊತ್ತಿದೆ, ಏನೇ ಸಂದರ್ಭದಲ್ಲೂ ಒಂದು ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಯಿತು ಅಥವಾ ಒಂದು ಕಾರ್ಯಕ್ರಮ ಇನ್ನೇನೋ ಬದಲಾವಣೆ ಆಯಿತು ಅಂತಂದರೆ, ಅದರಿಂದ ಎಫೆಕ್ಟ್ ಆಗುವಂಥವ್ರು ಬಹಳಷ್ಟು ಜನ ಇರ್ತಾರೆ ಅಂಥೇಳಿ ಈಗಾಗಲೇ ವಿಜಯ ರಾಘವೇಂದ್ರ ಈ ವಿಚಾರವಾಗಿ ತಮ್ಮ ಆಪ್ತರ ಬಳಿ ಕೂಡ ಡಿಸ್ಕಸ್ ಮಾಡಿದ್ದಾರೆ. ನನ್ನಿಂದ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮಕ್ಕಾಗಲಿ ಅಥವಾ ಸಿನಿಮಾಗಾಗಲಿ ತೊಂದರೆ ಆಗಬಾರ್ದು, ನನ್ನ ನೋವು ನನಗಿರಲಿ, ಅದನ್ನು ನಾನು ಬೇರ್ ಮಾಡ್ತೀನಿ, ಆದರೆ ನಾನು ಶೂಟಿಂಗ್ನಲ್ಲಿ ಭಾಗಿಯಾಗ್ತೀನಿ, ಸಿನಿಮಾದ ಪ್ರಮೋಷನ್ನಲ್ಲಿ ಭಾಗಿಯಾಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಅವರ ಆಪ್ತರು ಕೂಡ ಈ ನೋವು ಮರೆಯೋಕ್ಕೆ ಸಾಧ್ಯವಾಗದೇ ಇರುವಂಥ ನೋವು, ಈ ನೋವು ಯಾವತ್ತಿಗೂ ಇರುತ್ತೆ. ಆದರೆ ಕೆಲಸದಲ್ಲಿ ಬ್ಯುಸಿ ಆದಷ್ಟು ವಿಜಯ ರಾಘವೇಂದ್ರ ಅವರು ತಮ್ಮನ್ನು ತಾವು ಸಂತೈಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಸಲಹೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ವಾರದಿಂದ DKD ವೇದಿಕೆಯನ್ನು ವಿಜಯ ರಾಘವೇಂದ್ರ ಜಾಯ್ನ್ ಆಗ್ತಾ ಇದ್ದಾರೆ. ಸಹಜವಾಗೇ ಒಂದಷ್ಟು ನೋವು, ಒಂದಷ್ಟು ಅಳು, ಸ್ಪಂದನ ಅವರಿಗೆ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ವೇದಿಕೆ ಮೇಲೆ ನಡೆದಿದೆ. ಮತ್ತು ಸ್ಪಂದನ ಅವರ AV ಪ್ಲೇ ಆಗ್ತಾ ಇದ್ದಂತೆ ವಿಜಯ ರಾಘವೇಂದ್ರ ಅವರು ಕಂಟ್ರೋಲ್ಗೆ ಸಿಗದ ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಆ ನಂತರದಲ್ಲಿ ತಮಗೆ ತಾವೇ ಸಮಾಧಾನ ಪಡಿಸಿಕೊಂಡು ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಇದು ಚಾನೆಲ್ನ ಬಲ್ಲ ಮೂಲಗಳ ಒಂದು ಮಾಹಿತಿ ಆಗಿದ್ದು, ವಿಜಯ ರಾಘವೇಂದ್ರ ಅವರು ಆದಷ್ಟು ತಮ್ಮನ್ನು ತಾವು ಸ್ಟ್ರಾಂಗ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಬ್ರೇಕ್ಡೌನ್ ಆಗಿದ್ದೇ ಆದರೆ, ಅವರು ಅತ್ತಿದ್ದೇ ಆದರೆ ಮಗ ಡಿಸ್ಟರ್ಬ್ ಆಗ್ತಾನೆ. ಸೊ ಮಗ ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ಒಂದೇ ಕಾರಣದಿಂದ ಬಹಳಷ್ಟು ಅವರು ತಡೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಪತ್ನಿಯ ಅಗಲಿಕೆಯ ದಿನವೂ ಕೂಡ ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರು, ಮಗನನ್ನು ಸಂತೈಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಇದೀಗ DKD ವೇದಿಕೆ ಮೇಲೆಯೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ವಿಜಯ ರಾಘವೇಂದ್ರ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಮತ್ತೆ ಮಕ್ಕಳ ಜೊತೆ ಬೆರೆತು ಅದನ್ನು ತಮ್ಮ ಒಂದು ನೋವನ್ನು ಮರಿಲಿಕ್ಕಂತೂ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಅದನ್ನು ಮೀರಿ ಕೆಲಸಗಳಲ್ಲಿ ಭಾಗಿಯಾಗುವಂಥ ಒಂದು ಪ್ರಯತ್ನವನ್ನು ವಿಜಯ ರಾಘವೇಂದ್ರ ಮಾಡ್ತಿದ್ದಾರೆ. ಸ್ಪಂದನ ಅಗಲಿಕೆ ವಿಜಯ ರಾಘವೇಂದ್ರ ಜೀವನದಲ್ಲಿ ಒಂದು ಶೂನ್ಯ ಭಾವವನ್ನು ಸೃಷ್ಟಿ ಮಾಡಿದೆ. ರಾಘು ಕುಟುಂಬಸ್ಥರು ಇನ್ನೂ ಕೂಡ ಆ ಒಂದು ಆಘಾತದಿಂದ ಹೊರಗೆ ಬಂದಿಲ್ಲ. ಇತ್ತ 11ನೇ ದಿನದ ಕಾರ್ಯವನ್ನು ನಡೆಸಿ ರಾಘು ಕುಟುಂಬಸ್ಥರು ಇನ್ನೂ ಕೂಡ ಅದೇ ಬೇಸರದಲ್ಲೇ ಇರುವಂಥದ್ದನ್ನು ನೋಡಬಹುದು. 11ನೇ ದಿನದ ಕಾರ್ಯದ ಸಂದರ್ಭದಲ್ಲೂ ಕೂಡ ಎಲ್ಲರೂ ಅದೇ ಆಘಾತದಲ್ಲಿದ್ದರು. ಏನಾಗಿದೆ, ಇದು ಸತ್ಯನ ಸುಳ್ಳ ಅನ್ನುವಂಥದ್ದನ್ನೇ ರಿಸೀವ್ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗದೇ ಇರುವಂಥ ಸ್ಥಿತಿಯಲ್ಲಿ ಇದ್ದರು.
ಹಾಗೆ ಸ್ಪಂದನ ಅಗಲಿಕೆಯ ಸಂದರ್ಭದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಸಾಕಷ್ಟು ಜನ ಧೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಿದರು. ಬಟ್ ಆದರೂ ಕೂಡ ಸ್ವಲ್ಪ ದಿನಗಳ ನಂತರ ರಾಘು ಈ ನೋವಿನಿಂದ ಹೊರಗೆ ಬರುವಂಥ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ರು. ತಮ್ಮ ಒಂದು ಡೈಲಿ ರುಟೀನ್ಗೆ ವಾಪಸ್ಸಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ಪ್ರಯತ್ನದ ಭಾಗವಾಗಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಯನ್ನು ಮತ್ತೆ ರಾಘು ಸೇರಿಕೊಳ್ತಾ ಇದ್ದಾರೆ. ಈಗಾಗಲೇ ಸುಮಾರು 15 ದಿನಗಳ ಒಂದು ಬ್ರೇಕನ್ನು ರಾಘು ತೆಗೆದುಕೊಂಡಿದ್ದಾರೆ. ಕಳೆದ ವಾರದ ಶೋನಲ್ಲಿ ವಿಜಯ ರಾಘವೇಂದ್ರ ಇರಲಿಲ್ಲ. ಅನುಶ್ರೀ ಕೂಡ ಆ ಒಂದು ಶೋನಲ್ಲಿ ವಿಜಯ ರಾಘವೇಂದ್ರ ಅವ್ರ ಬಗ್ಗೆ ಮಾತಾಡ್ತಾರೆ. ಸ್ಪಂದನ ಅವರ ಅಗಲಿಕೆಗೆ ಅವರು ಕೂಡ ಸಂತಾಪವನ್ನು ಸೂಚಿಸ್ತಾರೆ. ಮತ್ತು ಇದೇ ವಿಚಾರವಾಗಿ ನಾನು ರಾಘು ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ, ರಾಘು ನೀನು ಶೋನಲ್ಲಿ ಅತ್ತು ಅಲ್ಲಿಯ ಒಂದು ಎನ್ವಿರಾನ್ಮೆಂಟನ್ನು ನೀನು ಹಾಳು ಮಾಡಬೇಡ, ಯಾವುದೇ ಕಾರಣಕ್ಕೂ ಅಳಬೇಡ ಅಂದರೆ, ರಾಘುನೇ ಇಲ್ಲಿ ಬೇಸರದಲ್ಲಿದ್ದರೂ ಕೂಡ, ಅವರೇ ಒಂದು ಬಹಳ ದೊಡ್ಡ ನೋವಿನಲ್ಲಿದ್ದರೂ ಕೂಡ ಅನುಶ್ರೀಯನ್ನು ಸಮಾಧಾನ ಪಡಿಸುವಂಥ ಕೆಲಸವನ್ನು ವಿಜಯ ರಾಘವೇಂದ್ರ ಮಾಡಿದ್ದಾರೆ. ಮತ್ತು ನನ್ನ ಒಂದು ವೈಯಕ್ತಿಕ ಕಾರಣ, ನನ್ನ ಪತ್ನಿ ಅಗಲಿಕೆಯ ವಿಚಾರ ನನಗಿರುವಂಥ ನೋವು, ಅದು ಶೋ ಮೇಲೆ ಯಾವುದೇ ಕಾರಣಕ್ಕೂ ಪರಿಣಾಮ ಬೀರಬಾರ್ದು ಅನ್ನುವಂಥದ್ದನ್ನು ಅನುಶ್ರೀಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ರಾಘು ಬಹಳ ಸ್ಪಷ್ಟವಾಗಿ ಶೋಗೆ ಇದು ಯಾವುದೇ ರೀತಿಯಲ್ಲೂ ಎಫೆಕ್ಟ್ ಆಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇನ್ನು ಸಾಲು ಸಾಲು ಚಿತ್ರಗಳು ವಿಜಯ ರಾಘವೇಂದ್ರ ಅವರ ಮುಂದಿರುವಂಥದ್ದು ನಮಗೆ ಗೊತ್ತೇ ಇದೆ. ಹಾಗೆ ಈಗ ಕದ್ದ ಚಿತ್ರ ಅನ್ನುವಂಥ ಒಂದು ಸಿನಿಮಾದ ಪ್ರಮೋಷನ್ನಲ್ಲಿ ವಿಜಯ ರಾಘವೇಂದ್ರ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕಾಗಿದೆ, ಆ ನಡುವೆ ಇಂಥದ್ದೊಂದು ಘನಘೋರ ಘಟನೆ ನಡೆದು ಹೋಗಿದೆ. ಸೊ ರಾಘವೇಂದ್ರ ಮೊದಲಿನಿಂದಲೂ ಕೂಡ ಅವರ ಮನಸ್ಥಿತಿ ಹೇಗೆ ಅಂತಂದರೆ, ನಮಗೆಷ್ಟೇ ಕಷ್ಟ ಇರಲಿ, ಆ ಕಷ್ಟ ಇನ್ನೊಬ್ರಿಗೆ ಕಷ್ಟ ಆಗಬಾರ್ದು. ಯಾಕಂದರೆ ಗೊತ್ತಿದೆ, ಏನೇ ಸಂದರ್ಭದಲ್ಲೂ ಒಂದು ಸಿನಿಮಾ ರಿಲೀಸ್ ಮುಂದಕ್ಕೆ ಹೋಯಿತು ಅಥವಾ ಒಂದು ಕಾರ್ಯಕ್ರಮ ಇನ್ನೇನೋ ಬದಲಾವಣೆ ಆಯಿತು ಅಂತಂದರೆ, ಅದರಿಂದ ಎಫೆಕ್ಟ್ ಆಗುವಂಥವ್ರು ಬಹಳಷ್ಟು ಜನ ಇರ್ತಾರೆ ಅಂಥೇಳಿ ಈಗಾಗಲೇ ವಿಜಯ ರಾಘವೇಂದ್ರ ಈ ವಿಚಾರವಾಗಿ ತಮ್ಮ ಆಪ್ತರ ಬಳಿ ಕೂಡ ಡಿಸ್ಕಸ್ ಮಾಡಿದ್ದಾರೆ. ನನ್ನಿಂದ ಯಾವುದೇ ಕಾರಣಕ್ಕೂ ಕಾರ್ಯಕ್ರಮಕ್ಕಾಗಲಿ ಅಥವಾ ಸಿನಿಮಾಗಾಗಲಿ ತೊಂದರೆ ಆಗಬಾರ್ದು, ನನ್ನ ನೋವು ನನಗಿರಲಿ, ಅದನ್ನು ನಾನು ಬೇರ್ ಮಾಡ್ತೀನಿ, ಆದರೆ ನಾನು ಶೂಟಿಂಗ್ನಲ್ಲಿ ಭಾಗಿಯಾಗ್ತೀನಿ, ಸಿನಿಮಾದ ಪ್ರಮೋಷನ್ನಲ್ಲಿ ಭಾಗಿಯಾಗ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಅವರ ಆಪ್ತರು ಕೂಡ ಈ ನೋವು ಮರೆಯೋಕ್ಕೆ ಸಾಧ್ಯವಾಗದೇ ಇರುವಂಥ ನೋವು, ಈ ನೋವು ಯಾವತ್ತಿಗೂ ಇರುತ್ತೆ, ಆದರೆ ಕೆಲಸದಲ್ಲಿ ಬ್ಯುಸಿ ಆದಷ್ಟು ವಿಜಯ ರಾಘವೇಂದ್ರ ಅವರು ತಮ್ಮನ್ನು ತಾವು ಸಂತೈಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಸಲಹೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ವಾರದಿಂದ DKD ವೇದಿಕೆಯನ್ನು ವಿಜಯ ರಾಘವೇಂದ್ರ ಜಾಯ್ನ್ ಆಗ್ತಾ ಇದ್ದಾರೆ. ಸಹಜವಾಗೆ ಒಂದಷ್ಟು ನೋವು, ಒಂದಷ್ಟು ಅಳು, ಸ್ಪಂದನ ಅವರಿಗೆ ಅವರನ್ನು ನೆನಪು ಮಾಡಿಕೊಳ್ಳುವಂಥದ್ದು ಇದೆಲ್ಲವೂ ಕೂಡ ವೇದಿಕೆ ಮೇಲೆ ನಡೆದಿದೆ. ಮತ್ತು ಸ್ಪಂದನ ಅವರ AV ಪ್ಲೇ ಆಗ್ತಾ ಇದ್ದಂತೆ ವಿಜಯ ರಾಘವೇಂದ್ರ ಅವರು ಕಂಟ್ರೋಲ್ಗೆ ಸಿಗದ ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಆ ನಂತರದಲ್ಲಿ ತಮಗೆ ತಾವೇ ಸಮಾಧಾನ ಪಡಿಸಿಕೊಂಡು ಮತ್ತೆ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸೊ ಇದು ಚಾನೆಲ್ನ ಬಲ್ಲ ಮೂಲಗಳ ಒಂದು ಮಾಹಿತಿ ಆಗಿದ್ದು, ವಿಜಯ ರಾಘವೇಂದ್ರ ಅವರು ಆದಷ್ಟು ತಮ್ಮನ್ನು ತಾವು ಸ್ಟ್ರಾಂಗ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಬ್ರೇಕ್ ಡೌನ್ ಆಗಿದ್ದೇ ಆದರೆ, ಅವರು ಅತ್ತಿದ್ದೇ ಆದರೆ ಮಗ ಡಿಸ್ಟರ್ಬ್ ಆಗ್ತಾನೆ. ಸೊ ಮಗ ಡಿಸ್ಟರ್ಬ್ ಆಗಬಾರ್ದು ಅನ್ನುವಂಥ ಒಂದೇ ಕಾರಣದಿಂದ ಬಹಳಷ್ಟು ಅವರು ತಡೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಪತ್ನಿಯ ಅಗಲಿಕೆಯ ದಿನವೂ ಕೂಡ ಅವರು ಅಷ್ಟೇ ಸ್ಟ್ರಾಂಗ್ ಆಗಿ ತೋರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ರು, ಮಗನನ್ನು ಸಂತೈಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಇದೀಗ DKD ವೇದಿಕೆ ಮೇಲೆಯೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ವಿಜಯ ರಾಘವೇಂದ್ರ ಮತ್ತೆ ಕಮ್ಬ್ಯಾಕ್ ಮಾಡಿದ್ದಾರೆ. ಮತ್ತೆ ಮಕ್ಕಳ ಜೊತೆ ಬೆರೆತು ಅದನ್ನು ತಮ್ಮ ಒಂದು ನೋವನ್ನು ಮರಿಲಿಕ್ಕಂತೂ ಸಾಧ್ಯ ಇಲ್ಲ, ಅಟ್ಲೀಸ್ಟ್ ಅದನ್ನು ಮೀರಿ ಕೆಲಸಗಳಲ್ಲಿ ಭಾಗಿಯಾಗುವಂಥ ಒಂದು ಪ್ರಯತ್ನವನ್ನು ವಿಜಯ ರಾಘವೇಂದ್ರ ಮಾಡ್ತಿದ್ದಾರೆ.